ನಮಸ್ತೆ ಪ್ರಿನ್ಸ್ ಟಿವಿಗೆ ಸ್ವಾಗತ. ನಾನು ಸುಷ್ಮಿತಾ. ಡ್ರಗ್ ಮಾಫಿಯಾದ ಕತೆ ಏಕೋ ನಮ್ಮ ನಟ ನಟಿಯರ ಸುತ್ತವೇ ಗಿರ್ಕಿ ಹೊಡೆಯುತ್ತದೆ. ಒಬ್ಬರು ಮಾಹಿತಿ ನೀಡಿದವರ ಕುರಿತು ಮುನಿಸಿಕೊಂಡರೆ ಇನ್ನೊಬ್ಬರು ಹೌದು ನಾವು ವ್ಯಸನಿಗಳೇ, ಅದರಲ್ಲೇನು ತಪ್ಪಿದೆ, ಅದನ್ನು ಲೀಗಲ್ ಆಗಿ ಮಾಡಿ ಎಂದು ಹೇಳುತ್ತಿದ್ದಾರೆ. ಇದರ ಮಧ್ಯೆ ಬೂದಿ ಮುಚ್ಚಿದ ಕೆಂಡದಂತಿದ್ದ ಸತ್ಯವನ್ನ ಹೇಳಿ ರಿಯಲ್ ಸ್ಟಾರ್ ಆಗಲು ಹೊರಟವರುಂಟು. ಇವರು ಹೇಳಿದ ಅಷ್ಟೂ ಹೇಳಿಕೆಗಳು ಸತ್ಯಕ್ಕೆ ಹತ್ತಿರವಾದದ್ದೇ. ಇನ್ನು ಸ್ಟಾರ್ ನಟ ನಟಿಯರೇಕೆ ಈ ಕುರಿತು ಮನವಿಚ್ಚಿ ಮಾತನಾಡುತ್ತಿಲ್ಲ? ಈ ಎಲ್ಲದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಜನರು ನಟ ನಟಿಯರನ್ನು, ಗಾಯಕ ಗಾಯಕಿಯರನ್ನು ಇವರೇ ನಮ್ಮ ರೋಲ್ ಮಾಡೆಲ್ ಎಂದು ಜಂಪ ಪಡುತ್ತಾರೆ. ಅಂತಹ ಆದರ್ಶ ಎನಿಸಿಕೊಂಡ ವ್ಯಕ್ತಿಗಳೇ ಇಂದು ನಶೆಯಲ್ಲಿ ತೇಲಾಡುತ್ತಿದ್ದಾರೆ. ಇವರನ್ನ ನಾವು ಆದರ್ಶ ವ್ಯಕ್ತಿಗಳೆಂದು ಪೂಜಿಸಿದ್ದು ಡ್ರಗ್ ಮಾಫಿಯಾ ಪ್ರಕರಣ ಸ್ಯಾಂಡಲ್ವುಡ್ನ ಸ್ಟಾರ್ ನಟರ ನಟಿಯರ ಸುತ್ತವೇ ತಳಕಿ ಹಾಕಿಕೊಳ್ಳುತ್ತಿದೆ. ದಿನಕ್ಕೊಬ್ಬ ನಟ ನಟಿಯರು ಬಂದು ಹೌದು ನಾವು ಡ್ರಗ್ಸ್ ವ್ಯಸನಿಗಳು, ಅದನ್ನು ಲೀಗಲ್ ಆಗಿ ಮಾಡಿ ಎಂದು ಮಾಧ್ಯಮದ ಮುಂದೆ ಬಂದು ಹೇಳಿಕೆ ನೀಡುತ್ತಿದ್ದಾರೆ. ಒಂದು ಪಕ್ಷ ಡ್ರಗ್ಸ್ ಲೀಗಲ್ ಆಗಿ ಮಾಡಿದರೆ ಅದೆಷ್ಟೋ ಜನರ ಬಾಳು ಗೋಳಾಗುವುದು. ನಮ್ಮ ಯುವ ಜನತೆ ಹಲವಾರು ವಿಷಯಗಳಿಂದ ದಾರಿ ತಪ್ಪುವ ಹೊತ್ತಿನಲ್ಲಿ ಡ್ರಗ್ಸ್ ಎಲ್ಲೆಂದರಲ್ಲಿ ಸಿಗುತ್ತೆ ಎಂದಾಗ ಮತ್ತಷ್ಟು ಅವರು ಬಿಗಡಾಯಿಸುವುದರಲ್ಲಿ ಅನುಮಾನವೇ ಇಲ್ಲ. ಅದೆಷ್ಟೋ ಜನರು ಹುಚ್ಚರಂತೆ ಸೆಲೆಬ್ರಿಟಿಗಳನ್ನು ಪ್ರೀತಿಸುತ್ತಾರೆ, ಪೂಜಿಸುತ್ತಾರೆ, ಆರಾಧಿಸುತ್ತಾರೆ. ಇವರೆಲ್ಲ ಒಂದೆಡೆಯಾದರೆ ಇನ್ನು ಮಿತಿ ಮೀರಿದ ಅಭಿಮಾನದಿಂದ ಪ್ರಾಣ ಕಳೆದುಕೊಂಡವರು ಇನ್ನೊಂದೆಡೆ. ಅಷ್ಟಕ್ಕೂ ಇವರನ್ನು ಯಾವ ಕಾರಣಕ್ಕೆ ಇಷ್ಟೊಂದು ಪ್ರೀತಿಸಬೇಕು? ಇಂತಹ ಕರ್ಮಕಾಂಡಗಳಲ್ಲಿ ತೊಡಗಿರುವವರು ಎಂದಿಗೂ ಇನ್ನೊಬ್ಬರಿಗೆ ಆದರ್ಶವಾಗಿರಲು ಸಾಧ್ಯವಿಲ್ಲ. ಇದು ಕೇವಲ ಸ್ಯಾಂಡಲ್ವುಡ್ಗೆ ಅಂಟಿರುವ ಕಳಂಕವಲ್ಲ, ಇಡೀ ರಾಜ್ಯವೇ ತಲೆ ತಗ್ಗಿಸುವಂತೆ ಈ ಆದರ್ಶನೀಯರು ನಡೆದುಕೊಂಡಿದ್ದಾರೆ. ಇನ್ನು ಈ ಪ್ರಕರಣ ಎಲ್ಲಿ ಹೋಗಿ ತಲುಪುತ್ತೋ, ಯಾರನ್ನೆಲ್ಲ ಸುತ್ತಿ ಹಾಕಿಕೊಳ್ಳುತ್ತೋ ಎಂಬುದು ಕಾದು ನೋಡಬೇಕಿದೆ. ಸಿಸಿಬಿ ಸುಪರ್ದಿಗೆ ಒಪ್ಪಿಸಲಾಗಿರುವ ಈ ಪ್ರಕರಣ ಯಾವುದೇ ಒತ್ತಡಗಳಿಗೆ ಮಣಿಯದೆ ನಿಜವನ್ನು ಯಥಾವತ್ತಾಗಿ ಜನರ ಮುಂದೆ ಇಡುವಂತೆ ನ್ಯಾಯಯುತವಾದ ತನಿಖೆ ನಡೆಯಲಿ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ. ಮುಂದೆ ಯಾರು ಇಂತಹ ಹುಚ್ಚು ಸಾಹಸಕ್ಕೆ ಕೈ ಹಾಕದಂತೆ ಎಲ್ಲರಿಗೂ ಎಚ್ಚರಿಕೆಯ ಗಂಟೆಯಾಗಲಿ ಎಂಬುದೇ ಪ್ರಿನ್ಸ್ ಟಿವಿಯ ಆಶಯ. ನೋಡಿದ್ರಲ್ಲ ಡ್ರಗ್ ಮಾಫಿಯಾ ಹೇಗೆ ನಮ್ಮ ನಟ ನಟಿಯರನ್ನೇ ಟಾರ್ಗೆಟ್ ಮಾಡಿದೆ ಅಂತ. ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಪ್ರಿನ್ಸ್ ಟಿವಿ ಕನ್ನಡ. ನೋಟಿಫಿಕೇಶನ್ಗಾಗಿ ತಪ್ಪದೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ.